ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಅಂಶವನ್ನ ಬಿಚ್ಚಿಟ್ಟಿದೆ ಎನ್ಐಎ. ಹರ್ಷನ ಹತ್ಯೆ ಯಾಕಾಗಿ ನಡೆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದೆ ಎಫ್ಐಆರ್ ನಲ್ಲಿ. ಸಂಪೂರ್ಣವಾದಂತಹ ಸ್ಫೋಟಕ ಅಂಶವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಪ್ರಾಥಮಿಕ ತನಿಖೆಯನ್ನ ಮಾಡಿ ಎಫ್ಐಆರ್ ದಾಖಲಿಸಿದೆ ಎನ್ಐಎ. ಈಗಾಗಲೇ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ, ತೀವ್ರಗತಿಯಲ್ಲಿ ತನಿಖೆ ಸಾಗ್ತಾ ಇದೆ. ಹರ್ಷನನ್ನ ಕೊಂದು ಸಮಾಜದ ಸ್ವಾಸ್ಥ್ಯ ಹಾಳುಗೆಡವಲು ಪ್ಲಾನ್ ಅನ್ನ ಮಾಡಲಾಗಿತ್ತು. ಸಾರ್ವಜನಿಕರಿಗೆ ಭಯ ಹುಟ್ಟಿಸುವುದೇ ಈ ಒಂದು ಹಂತಕರ ತಂತ್ರವಾಗಿತ್ತು. ಕೋಮು ಗಲಭೆಯನ್ನ ಎಬ್ಬಿಸಬೇಕು ಅನ್ನುವ ಉದ್ದೇಶದಿಂದಲೇ ಹರ್ಷನ ಕೊಲೆಯನ್ನ ಮಾಡಲಾಗಿದೆ ಅಂತ ಹೇಳಿ ಎನ್ಐಎಯ ಎಫ್ಐಆರ್ ಅಲ್ಲಿ ಈಗ ಈ ಎಲ್ಲಾ ಅಂಶಗಳು ದಾಖಲಾಗಿದೆ. ಎಫ್ಐಆರ್ ಅಲ್ಲಿ ಸ್ಫೋಟಕ ಅಂಶವನ್ನ ದಾಖಲಿಸಿದೆ ಎನ್ಐಎ. ರಿಹಾನ್ ಸೇರಿದಂತೆ 10 ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. 10 ಆರೋಪಿಗಳ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿದೆ ಎನ್ಐಎ. ಇನ್ನು ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಕೈಗೆತ್ತಿಕೊಂಡಿದೆ ಎನ್ಐಎ. ನ್ಯೂಸ್ 18 ಕನ್ನಡಕ್ಕೆ ಎನ್ಐಎ ಎಫ್ಐಆರ್ ಪ್ರತಿ ಲಭ್ಯವಾಗಿದ್ದು ಯಾವ ಕಾರಣಕ್ಕಾಗಿ ಹರ್ಷನ ಕೊಲೆಯನ್ನ ಮಾಡಲಾಯಿತು, ಆ ಒಂದು ಹತ್ಯೆಯ ಸಂದರ್ಭದ ಎಲ್ಲಾ ಮಾಹಿತಿಗಳನ್ನ ಎನ್ಐಎ ಈಗಾಗಲೇ ದಾಖಲಿಸ್ತಾ ಇದೆ. ತೀವ್ರಗತಿಯಲ್ಲಿ ತನಿಖೆ ನಡೀತಾ ಇದೆ. ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. 10 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ಅಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿರೋದು ಏನಂದ್ರೆ, ಸಮಾಜದ ಸ್ವಾಸ್ಥ್ಯವನ್ನ ಕೆಡುವುದಕ್ಕೆ, ಸಮಾಜದಲ್ಲಿ ಕೋಮು ಸಾಮರಸ್ಯವನ್ನ ಹಾಳು ಮಾಡಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡೋದಿಕ್ಕಂತಾನೆ ಹರ್ಷನನ್ನ ಕೊಲೆ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಈಗಾಗಲೇ ನ್ಯೂಸ್ 18 ಕನ್ನಡಕ್ಕೆ ಎನ್ಐಎ ಎಫ್ಐಆರ್ ಪ್ರತಿ ಲಭ್ಯ ಆಗಿದೆ. ಹಾಗಾದ್ರೆ ಏನೆಲ್ಲ ಪ್ರಮುಖ ಅಂಶಗಳು ದಾಖಲಾಗಿದೆ ಎನ್ಐಎನ ಈ ಒಂದು ಎಫ್ಐಆರ್ ನಲ್ಲಿ ಅಂತ ನಾವು ನೋಡೋದಾದ್ರೆ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಹರ್ಷನ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಎನ್ಐಎ ದಾಖಲಿಸಿರುವ ಎಫ್ಐಆರ್ ಇರುವಂತಹ ಪ್ರಮುಖ ಅಂಶ ಏನು? ಹಾಗಾದ್ರೆ ಇದು ಬೇಕಂತಾನೆ ಮಾಡಿರೋದಾ, ತನಿಖೆಯಿಂದ ಬಯಲಾಗಿದೆಯಾ, ಹೇಗೆ? ನವಿತಾ, ಏನು ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿದಂತಹ ಶಿವಮೊಗ್ಗ ಹರ್ಷ ಕೊಲೆ ಪ್ರಕರಣದಲ್ಲಿ ಈಗ ಎನ್ಐಎ ಅಧಿಕಾರಿಗಳು ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಎನ್ಐಎ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡಿರುವಂಥದ್ದು, ಅದರಲ್ಲಿ ಕೆಲವು ಪ್ರಮುಖ ಅಂಶಗಳನ್ನ ಅವರು ಉಲ್ಲೇಖ ಮಾಡಿರುವಂಥದ್ದು, ಏನು ಹರ್ಷನ ಕೊಲೆಯಿಂದ ಸಮಾಜದಲ್ಲಿ ಒಂದು ಭಯದ ವಾತಾವರಣ ಉಂಟು ಮಾಡಬೇಕು ಅಂತೇಳಿ ಆ ಒಂದು ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಮಾರಕಾಸ್ತ್ರಗಳನ್ನ ಬಳಸಿ ಆರೋಪಿಗಳು ಒಂದು ಅಧ್ಯಯನ ಮಾಡಿದರೆ, ನಂತರ ಆ ಒಂದು ಮಾರಕಾಸ್ತ್ರಗಳ ಆಯುಧಗಳನ್ನ ಬಳಸಿ ಸಮಾಜದಲ್ಲಿ ಒಂದು ಭಯದ ವಾತಾವರಣ ಉಂಟು ಮಾಡಬೇಕು ಮತ್ತೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹತ್ಯೆಯನ್ನು ಮಾಡಿದರೆ ಅಂತೇಳಿ ಒಂದು ಆ ಒಂದು ಪ್ರಕರಣ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಮತ್ತೆ ಸಮಾಜದಲ್ಲಿ ಕೋಮು ಸೌಹಾರ್ದವನ್ನು ಸಹ ಹಾಳು ಮಾಡಬೇಕು ಅಂತೇಳಿ ಅದರಲ್ಲಿ ಉಲ್ಲೇಖ ಆಗಿದೆ. ಆದ್ರಿಂದ ಈ ಒಂದು ಎರಡು ಉದ್ದೇಶದಿಂದ ಈ ಹರ್ಷನ ಕೊಲೆಯನ್ನು ಮಾಡಲಾಗಿತ್ತು. ಮತ್ತೆ ಅದ್ರ ಬಗ್ಗೆ ಸಾಕಷ್ಟು ಪ್ಲಾನಿಂಗ್ ಅನ್ನು ಮಾಡಲಾಗಿತ್ತು ಅಂತೇಳಿ ಒಂದು ಉಲ್ಲೇಖವನ್ನು ಸಹ ಮಾಡಿರುವಂಥದ್ದು. ಈಗಾಗಲೇ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿರುವಂತಹ ಎನ್ಐಎ ಅಧಿಕಾರಿಗಳು 10 ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡು ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು. ಈಗಾಗಲೇ ಒಂದು ಪ್ರಕರಣದ ತುರ್ತಾಗಿ ಒಂದು ವಿಚಾರಣೆಯನ್ನು ಸಹ ನಡೀತಾ ಇದೆ. ಮತ್ತೆ ಆರೋಪಿಗಳ ಒಂದು ಸ್ಟೇಟ್ಮೆಂಟ್ ಏನಿದೆ ಅದನ್ನು ಸಹ ಈಗಾಗಲೇ ಪೊಲೀಸರ ಬಳಿಯಿಂದ ಎನ್ಐಎ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಈವರೆಗೂ ಶಿವಮೊಗ್ಗ ಪೊಲೀಸರು ಏನು ತನಿಖೆಯನ್ನು ಮಾಡಿದ್ರು, ಆ ಒಂದು ಕೇಸ್ ಡೀಟೇಲ್ಸ್ ಇರ್ಬೋದು, ಮತ್ತೆ ತನಿಖೆಯ ವಿವಿಧ ಮಾದರಿಗಳೇನಿದೆ ಅದು ಎಲ್ಲವನ್ನು ಸಹ ಪಡ್ಕೊಂಡು ಎನ್ಐಎ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನು ಕೈಗೊಂಡಿರುವಂಥದ್ದು. ಪ್ರಾಥಮಿಕ ತನಿಖೆಯಲ್ಲೇ ಕೆಲವು ಸ್ಫೋಟಕ ಮಾಹಿತಿಗಳನ್ನು ಎನ್ಐಎ ಅಧಿಕಾರಿಗಳು ಪತ್ತೆ ಮಾಡಿದ್ದು, ಅದರಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥದ್ದು ಮತ್ತೆ ಕೋಮು ಸೌಹಾರ್ದವನ್ನು ಕದಡುವಂತಹ ಎರಡು ಗಂಭೀರ ಆರೋಪಗಳನ್ನು ಸಹ ಒಂದು ಪತ್ತೆ ಹಚ್ಚಿ ಅದನ್ನ ಎಫ್ಐಆರ್ ನಲ್ಲಿ ಸಹ ಉಲ್ಲೇಖ ಮಾಡಿದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್ಗೆ. ಯುಗಾದಿ ಹಬ್ಬಕ್ಕೂ ಸಿಗ್ಲಿಲ್ಲ ಸಿಹಿ ಸುದ್ದಿ. ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆಯಾಗಿದೆ. ಅಮಿತ್ ಶಾ ಬಂದು ಹೋದ್ರು ಸಂಪುಟ ವಿಸ್ತರಣೆ ಭಾಗ್ಯ ಇಲ್ಲ, ಸಂಪುಟ ಪುನಾರಚನೆಯ ಭಾಗ್ಯ ಇಲ್ಲ. ಯುಗಾದಿ ಹಬ್ಬಕ್ಕಾದ್ರೂ ಸಿಹಿ ಸುದ್ದಿ ಸಿಗತ್ತೆ ಅಂತ ಕಾದಿದ್ದವರಿಗೆ ಈ ಸಲ ಮತ್ತೆ ಕಹಿ ಸಿಕ್ಕಿದೆ. ಬೆಲ್ಲದ ಬದಲು ಬೇವೇ ಸಿಕ್ಕಿದೆ. ಯಾಕಂದ್ರೆ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುಂದಕ್ಕೆ ಹೋಗಿದೆ. ಅಮಿತ್ ಶಾ ಬಂದು ಹೋದ್ರೂ ಸಂಪುಟ ವಿಸ್ತರಣೆಯ ಭಾಗ್ಯ ಇಲ್ಲ. ಕೋರ್ ಕಮಿಟಿ ಸಭೆಯಲ್ಲಿ ಸಂಪುಟ ವಿಸ್ತರಣೆಯ ಪುನಾರಚನೆಯ ಚರ್ಚೆನೆ ಆಗಿಲ್ಲ ವಿಷಯ. ಆದ್ರೆ ಸಿಎಂ ಜೊತೆ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ದೆಹಲಿಗೆ ಬಂದು ಸಂಪುಟದ ಬಗ್ಗೆ ಮಾತನಾಡಲು ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯುಗಾದಿಯ ನಂತರ ದೆಹಲಿಗೆ ತೆರಳು ಸಿಎಂ ನಿರ್ಧಾರವನ್ನ ಮಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಯುಗಾದಿ ಬಳಿಕ ಆದರೂ ಆಗತ್ತಾ ಸಂಪುಟ ವಿಸ್ತರಣೆ ಅನ್ನೋದನ್ನ ನೋಡಬೇಕಾಗತ್ತೆ. ಏಪ್ರಿಲ್ 15 ಬಳಿಕ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ.
ಸಾಕಷ್ಟು ಸಚಿವಾಕಾಂಕ್ಷಿಗಳು ಈಗಲೂ ಕೂಡ ಇದ್ದಾರೆ. ಹಿರಿಯರಿಗೆ ಕೋಕ್ ಕೊಡಬೇಕು, ಇನ್ನೊಂದಷ್ಟು ಜನರಿಗೆ ಮನೆಯನ್ನ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಚಿವಾಕಾಂಕ್ಷಿಗಳು ಕಾಯ್ತಿದ್ದಾರೆ. ಆದರೆ ಸಂಪುಟ ವಿಸ್ತರಣೆ ಮಾತ್ರ ಸದ್ಯಕ್ಕಾಗುವ ಹಾಗೆ ಕಾಣಿಸ್ತಾ ಇಲ್ಲ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಇವತ್ತಾದ್ರೂ ಈ ಸಲಾದ್ರೂ ಯುಗಾದಿಗೆ ಬೆಲ್ಲ ಸಿಗುತ್ತೆ, ಬೇವು ಸಿಗೋದಿಕ್ಕೆ ಇಲ್ಲ ಅನ್ನಂತ ಒಂದಷ್ಟು ಜನ ಕಾಯ್ತಾ ಇದ್ರು ಸಚಿವ ಆಕಾಂಕ್ಷಿಗಳು. ಮತ್ತೆ ಕಹಿಯೇ ಸಿಕ್ಕಿದೆಯಾ ಹೇಗೆ ಅಂತ ಹೇಳಿ, ಮತ್ತೆ ಎಷ್ಟು ದಿನಗಳ ಕಾಲ ಮುಂದೂಡಿದೆ ಅಥವಾ ಕಂಟಿನ್ಯೂಸ್ ಆಗಿ ಇನ್ನು ಯಾವಾಗ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ವಾ ಹೇಗೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗ್ಲೂ ನವಿತಾ, ಈಗಾಗಲೇ ಯುಗಾದಿಗೆ ಎಲ್ಲೊಂದು ಕಡೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂಥದ್ದು ಸಚಿವ ಸ್ಥಾನದ ಆಕಾಂಕ್ಷೆಗಳ ಮನಸ್ಸಲ್ಲಿತ್ತು. ಆದರೆ ಎಲ್ಲೊಂದು ಕಡೆ ಅದು ಕೊನೆ ಕ್ಷಣದಲ್ಲಿ ನಿರಾಸೆ ಆಗಿರುವಂಥದ್ದು. ಯಾಕಂದ್ರೆ ನಿನ್ನೆ ನಡೆದಂಥ ಸಭೆಯಲ್ಲಿ ಎಲ್ಲೋ ಒಂದು ಕಡೆ ಕೋರ್ ಕಮಿಟಿ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿ ಮತ್ತೆ ಪುನರ್ರಚನೆ ವಿಚಾರವಾಗಿ ಯಾವುದು ಕೂಡ ಚರ್ಚೆ ಆಗಿಲ್ಲ. ಬದಲಾಗಿ ಮುಖ್ಯಮಂತ್ರಿಗಳಿಗೆ ಪ್ರತ್ಯೇಕವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ರೀತಿ ಧನಾತ್ಮಕವಾಗಿ ಈ ಒಂದು ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳು ಏಪ್ರಿಲ್ 15ರ ನಂತರವಾಗಿ ದೆಹಲಿಗೆ ತೆರಳಲು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಮೇಕೆದಾಟು ಯೋಜನೆ ವಿಚಾರವಾಗಿ ಸಾಕಷ್ಟು ವಿರೋಧವನ್ನು ತಮಿಳುನಾಡು ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಯೋಜನೆಯನ್ನು ಕೂಡಲೇ ಒಪ್ಪಿಗೆಯನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಅವಕಾಶವನ್ನು ಅಪಾಯಿಂಟ್ಮೆಂಟನ್ನು ಕೂಡ ಕೇಳಿರುವಂಥದ್ದು, ಅವರು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಏಪ್ರಿಲ್ 6ರ ನಂತರ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳುವಂಥ ಸಾಧ್ಯತೆ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಕಚೇರಿಯಿಂದಲೂ ಕೂಡ ಈ ಬಗ್ಗೆ ಒಂದು ಸ್ಪಷ್ಟವಾದಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಅಂದರೆ ಏಪ್ರಿಲ್ 5ರ ನಂತರವಾಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು. ಅಲ್ಲಿ ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಿ ಮೇಕೆದಾಟು ಯೋಜನೆ ಬಗ್ಗೆ ಚರ್ಚೆ ಆಗುತ್ತೆ. ಅದಾದ ನಂತರವಾಗಿ ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆಪಿ ನಡ್ಡಾ ಮತ್ತೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಸಂಪುಟ ವಿಸ್ತರಣೆ ಮತ್ತೆ ಪುನರ್ರಚನೆ ವಿಚಾರವಾಗಿ ಅಂತಿಮವಾದಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಕೈಗೊಳ್ಳಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಬದಲಾಗಿ ಪುನರ್ರಚನೆ ಮಾಡಬೇಕು ಅನ್ನೋದು ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈಗಾಗಲೇ ಹಿರಿಯ ಸಚಿವರನ್ನ ಕೈಬಿಟ್ಟು ಹೊಸಬ್ರಿಗೆ ಮತ್ತೆ ಪಕ್ಷದಲ್ಲಿ ನಿಷ್ಠವಂತಹ ಶಾಸಕರಾಗಿರ್ಬೋದು ಮತ್ತೆ ಅವರನ್ನ ಕೊಟ್ಟರೆ ಯಾವ ರೀತಿಯಾಗಿ ಮುಂಬರ್ತಕ್ಕಂಥ ಚುನಾವಣೆಯನ್ನು ಗೆಲ್ಲಿಸ್ತಾರೆ ಆ ಥರದ ಒಂದು ಶಾಸಕರಿಗೆ ಈಗಾಗಲೇ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಆ ಒಂದು ಪಟ್ಟಿ ಸಮೇತ ಏಪ್ರಿಲ್ 5ರ ನಂತರವಾಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಅಲ್ಲಿ ಕೇಂದ್ರ ಸಚಿವರ ಜೊತೆಗೆ ಮುಖ್ಯವಾಗಿ ಬಿಜೆಪಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಅಂತಿಮವಾಗಿ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಬದಲಾಗಿ ಪುನರ್ರಚನೆ ಬಗ್ಗೆ ಅಂತಿಮವಾದಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಕೈಗೊಳ್ಳಿದ್ದಾರೆ. ಆದರೆ ಸದ್ಯಕ್ಕಂತೂ ಅಂದರೆ ಯುಗಾದಿ ಹಬ್ಬಕ್ಕಾದರೂ ಸಿಹಿ ಸುದ್ದಿ ಸಿಗುತ್ತೆ ಅಂದರೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ಸಿಹಿ ಸುದ್ದಿ ಕೊಡ್ತಾರೆ ಅನ್ನೋದು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದರು ಸಚಿವ ಸ್ಥಾನದ ಆಕಾಂಕ್ಷೆಗಳು. ಈಗ ಯುಗಾದಿ ಹಬ್ಬದ ನಂತರವಾಗಿ ಅಂದರೆ ಒಂದು ಎರಡು ವಾರಗಳ ಕಾಲ ಸಚಿವ ಸ್ಥಾನದ ಆಕಾಂಕ್ಷೆಗಳು ಕಾಯಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಏಪ್ರಿಲ್ 15ರ ನಂತರವಾಗಿ ಸಂಪುಟ ಪುನರ್ರಚನೆ ಆಗುವಂಥ ನಿಶ್ಚಿತ ನವಿತಾ. ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸಂಪುಟ ಪುನರ್ರಚನೆಯನ್ನು ಮಾಡೇ ನಿರ್ಧಾರ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಏಪ್ರಿಲ್ 15ರ ನಂತರವಾಗಿ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು. ಯಾಕಂದರೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯನ್ನು ಸಂಪುಟ ಪುನರ್ರಚನೆಯ ಮಾಡೇ ಆಗಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಏಪ್ರಿಲ್ 15ರ ನಂತರವಾಗಿ ಸಂಪುಟ ಪುನರ್ರಚನೆಯನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ರೇಸ್ನಲ್ಲಿ ನಾನಿಲ್ಲ, ಧಾರವಾಡದಲ್ಲಿ ಶಾಸಕ ಅರವಿಂದ ಬೆಲ್ಲ ಅದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ಲಾಬಿಗಾಗಿ ನಾನು ಯಾರನ್ನ ಕೂಡ ಭೇಟಿಯಾಗಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ದೆಹಲಿಗೆ ಹೋಗಿ ಅಲ್ಲಿ ಭೇಟಿ ಮಾಡಿದ್ರು. ಆದರೆ ಈಗ ಸಚಿವ ಆಕಾಂಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂತಹ ಅರವಿಂದ ಬೆಲ್ಲದವರು, ನಾನು ಉಪಮುಖ್ಯಮಂತ್ರಿಯ ಹುದ್ದೆಯ ರೇಸಲ್ಲಿ ಇಲ್ಲ, ಸಚಿವ ಸ್ಥಾನಕ್ಕಾಗಿ ನಾನು ಯಾರನ್ನು ಭೇಟಿಯಾಗಿಲ್ಲ, ಯಾವ ಲಾಬಿಯನ್ನೂ ಮಾಡಿಲ್ಲ. 6 ತಿಂಗಳ ಹಿಂದೆ ಅಮಿತ್ ಶಾ ಅವರ ಭೇಟಿಗೆ ನಾನು ಸಮಯವನ್ನ ಕೇಳಿದ್ದೆ, ಏಕಾಏಕಿ 1 ದಿನ ಮುಂಚೆ ಬರುವಂತೆ ಹೇಳಿದ್ರು. ನಿನ್ನೆ ಪ್ರಸಕ್ತ ರಾಜ್ಯದ ಸ್ಥಿತಿಗತಿ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅರವಿಂದ ಬೆಲ್ಲದವರು. ಮೊನ್ನೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಅರವಿಂದ ಬೆಲ್ಲದ ಮತ್ತು ಅಮಿತ್ ಶಾ ಅವರ ಭೇಟಿ. ಸೊ ಇದು ಸಚಿವ ಆಕಾಂಕ್ಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಅವರು ಮಾತನಾಡ್ತಿದ್ದಾರೆ, ಒಂದ್ ರೀತಿಯ ಲಾಬಿಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ ಬೆಲ್ಲದವರು ಕೊಟ್ಟಿರುವ ಸ್ಪಷ್ಟನೆ. ಸರ್, ಲಾಬಿಲ್ಲ ಏನಿಲ್ಲ, ಅವ ಅಲ್ಲೇ ನನ್ನ ಹಿಂದೆ ಭಾಳ ಒಂದು 6 ತಿಂಗಳ ಹಿಂದೆನೇ ಅವ್ರಿಗೆ ಭೇಟಿ ಆಗಬೇಕಂತ ವಿನಂತಿ ಕೊಟ್ಟಿದ್ದೆ ಅವ್ರ ಆಫೀಸಿಗೆ. ಅವ್ರು ಕರೆದ್ರು, ಕರೆದು ಭೇಟಿ ಮಾಡಿದ್ರು ಅಷ್ಟೇ. ಅದನ್ನು ಬಿಟ್ಟು ಮತ್ತೇನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೇಳಿದ್ದಲ್ಲ, ಅದು ಹಿಂದೆ ಒಂದು 6 ತಿಂಗಳ ಹಿಂದೆ ಕೇಳಿದ್ದು. ಈಗ ಕರೆದ್ರು ಏನಿಲ್ಲ, ಅವ್ರು ಬರ್ರಿ ಮಧ್ಯಾಹ್ನ ಅಂತ ಅದು ಅತ್ಯಂತ ಶಾರ್ಟ್ ನೋಟಿಸ್ದಲ್ಲಿ ಹೇಳಿದ್ರು. ಹಿಂದಿನ ದಿನ ರಾತ್ರಿ 10:00 ಸುಮಾರು ನಂಗೆ ಫೋನ್ ಬಂತು, ನಾನು ಮಧ್ಯಾಹ್ನ ಬರ್ಬೇಕಂತೇಳಿ. ಹಂಗಾಗಿ ಅವ್ರಿಗೆ ಹೋಗಿ ಬೆಟ್ಟದ್ದು ಪ್ರಸಕ್ತ ರಾಜ್ಯದ ಸ್ಥಿತಿಗತಿ ಬಗ್ಗೆ ವಿಚಾರ ಮಾಡಿದ್ರು. ಆಮೇಲೆ ನಮ್ಮ ಕ್ಷೇತ್ರದಾಗ ಏನು ಡೆವಲಪ್ಮೆಂಟು ಅದು ಈ ಉತ್ತರ ಕರ್ನಾಟಕದ ಡೆವಲಪ್ಮೆಂಟು ಅಂತ ಅದ್ರ ಬಗ್ಗೆನೂ ಕೂಡ ಮಾತುಕತೆ ಆಯಿತು.
ಅವಿಲ್ಲ ಏನಿಲ್ಲ ಅವ ಅಲ್ಲೇ ನನ್ನ ಹಿಂದೆ ಭಾಳ ಒಂದು 6 ತಿಂಗಳ ಹಿಂದೆನೇ ಅವರಿಗೆ ಭೇಟಿ ಆಗಬೇಕಂತ ವಿನಂತಿ ಕೊಟ್ಟಿದ್ದೆ ಅವ್ರ ಆಫೀಸ್. ಹಲಾಲ್ ವಿರುದ್ಧ ಮತ್ತೊಂದು ಹಂತದ ಅಭಿಯಾನ ಈಗ ಆರಂಭ ಆಗಿದೆ. ಹಿಂದೂ ಪರ ಸಂಘಟನೆಗಳಿಂದ ದೇವಸ್ಥಾನಗಳಲ್ಲಿ ಕ್ಯಾಂಪೇನ್ ಅನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಭಿತ್ತಿ ಪತ್ರವನ್ನು ಹಂಚಿಕೆ ಮಾಡುವುದರ ಮೂಲಕ ಹೊಸ ತಡಕಿಗೆ ಸಂಬಂಧಪಟ್ಟ ಹಾಗೆ ಹಲಾಲ್ ಮತ್ತು ಜಡ್ಕಾ ಕಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಹಿಂದೂ ಪರ ಸಂಘಟನೆಯವರು ದೇವಸ್ಥಾನಗಳಿಗೆ ಹೋಗಿ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲೂ ಈ ರೀತಿಯಂತಹ ಬೆಳವಣಿಗೆ ಕಂಡು ಬಂದಿದೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಭಿತ್ತಿ ಪತ್ರವನ್ನ ಹಂಚಿಕೆ ಮಾಡುತ್ತಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಯಾನವನ್ನ ಮಾಡ್ತಾ ಇದ್ದು ಹಲಾಲ್ ಕಟ್ ಮಾಂಸ ಖರೀದಿ ಮಾಡಬಾರದು ಅಂತ ಹೇಳಿ ಭಕ್ತರಲ್ಲಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಮಹಿಳಾ ಕಾರ್ಯಕರ್ತರಿಂದ ಬಾಯ್ಕಾಟ್ ಹಲಾಲ್ ಅಭಿಯಾನ ನಡೀತಾ ಇದೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಜೊತೆಗೆ ಹಿಂದೂ ಜಾಗೃತ ಸಮಿತಿಯ ಕಾರ್ಯಕರ್ತೆ ಭವ್ಯಗೌಡ ಹಲಾಲ್ ಬಾಯ್ಕಾಟ್ ಅಭಿಯಾನದ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಹಲಾಲ್ ಕಟ್ ಪ್ರಾಡಕ್ಟ್ ಗಳನ್ನ ಬಾಯ್ಕಾಟ್ ಮಾಡಿ ಅಂತ ಈಗಾಗ್ಲೇ ಹಲವು ದಿನಗಳಿಂದ ಅಭಿಯಾನ ಶುರುವಾಗಿದೆ. ಆದ್ರೆ ಈಗ ವಿನೂತನವಾಗಿ ಒಂದು ಅಭಿಯಾನ ಆರಂಭವಾಗಿರುವಂತದ್ದು. ಮಹಿಳೆಯರು ಕೂಡ ಈ ಒಂದು ಅಭಿಯಾನಕ್ಕೆ ಮುಂದಾಗಿದ್ದು ಭವ್ಯಗೌಡ ಅವರು ಇವತ್ತು ಒಂದು ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿ ಎಲ್ರಿಗೂ ಜಾಗೃತಿಯನ್ನ ಮೂಡಿಸುವಂತಹ ಮೂಲಕ ಹಲಾಲ್ ಪ್ರಾಡಕ್ಟ್ ಗಳನ್ನ ಬಾಯ್ಕಾಟ್ ಮಾಡಿ ಅನ್ನುವಂತಹ ಜಾಗೃತಿ ಕರೆಯನ್ನ ಈಗಾಗಲೇ ನೀಡ್ತಿರುವಂತದ್ದು. ಸೊ ಸದ್ಯಕ್ಕೆ ನಮ್ಮ ಜೊತೆ ಭವ್ಯಗೌಡರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ಹೇಳಿ, ಇವತ್ತು ಬೆಳಗ್ಗೆ ತಾವು ಒಂದು ಹಲಾಲ್ ಪ್ರಾಡಕ್ಟ್ ಗಳನ್ನ ಬಾಯ್ಕಾಟ್ ಮಾಡಿ ಅಂತ ಒಂದು ವಿಭಿನ್ನವಾಗಿ ಈ ಒಂದು ಅಭಿಯಾನನ ಮಾಡ್ತಿದ್ದೀರಾ. ಸೊ ಏನ್ ಅಭಿಯಾನ, ಸೊ ಇದು ಹೇಗೆ ಮುಂದುವರಿಯುತ್ತೆ ಅಂತ? ಈ ದಿವಸ ಆಧ್ಯಾತ್ಮಿಕ ಕಾರಣ ಅಂತ ಹೇಳಿದ್ರೆ ಇವತ್ತು ಸೃಷ್ಟಿಯನ್ನು ನಿರ್ಮಾಣ ಬ್ರಹ್ಮದೇವರು ನಿರ್ಮಾಣ ಮಾಡಿದ ದಿನ. ನಮ್ಮೆಲ್ಲ ಹಿಂದೂಗಳಿಗೆ ಹೊಸ ವರ್ಷ ಇದೆ. ಪ್ರಾಕೃತಿಕವಾಗಿಯೂ ನೀವು ನೋಡ್ಬೋದು, ಹಳೆ ಎಲೆ ಉದುರಿ ಹೊಸ ಚಿಗುರು ಬರ್ತಾ ಇದೆ. ಮತ್ತೆ ಎಲ್ಲ ಸಮೃದ್ಧಿಯಾಗಿ ನಾವು ಹೊಸ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ನಮ್ಮ ಕೊನೆಯದಾಗಿ ನಾವು ದೇವಸ್ಥಾನದ ಮುಂಭಾಗದಲ್ಲಿ ಕೆಳಗಡೆ ಒಂದು ಅಭಿಯಾನವನ್ನು ಮಾಡಿದ್ವಿ. ಏನಂತ ಹೇಳಿದ್ರೆ ಇವತ್ತು ಏನು ಹಲಾಲ್ ಏನು ಪ್ರಾಡಕ್ಟ್ಸ್ ಇದೆ ಅದನ್ನ ನಾವು ಬೈಕಾಟ್ ಮಾಡಬೇಕು. ಏನು ನಮ್ಮ ದೇಶದಲ್ಲಿ ಇರುವಂತಹ ISIS ಮಾರ್ಕ್ ಇರುವಂತಹ ಎಷ್ಟೋ ಗೌರ್ಮೆಂಟೇ ಕೊಟ್ಟಿರುವಂತಹ ಪ್ರಮಾಣ ಪತ್ರ ಕೊಟ್ಟಿರುವಂತಹ ಉತ್ಪಾದನೆಯನ್ನು ಬಳಸಿ ನಮ್ಮ ದೇಶವನ್ನು ರಕ್ಷಣೆ ಮಾಡೋದು ನಮ್ಮ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕರ್ತವ್ಯವಾಗಿದೆ. ಮತ್ತೆ ಇನ್ನೊಂದು ನನಗೆ ಇವತ್ತು ತುಂಬಾ ಖುಷಿಯಾದ ವಿಷಯ ಅಂತ ಹೇಳಿದ್ರೆ ಜನರು ತುಂಬಾ ಜಾಗೃತಿ ಆಗಿದ್ರು ಇವತ್ತು. ನಾನು ಎಷ್ಟೋ ಜನರಿಗೆ ಹೀಗೆ ಪ್ರಸಾದ ಕೊಟ್ಟು ಏನು ಇದು ಬೇವು ಬೆಲ್ಲ ಕೊಟ್ಟು ಅವರಿಗೆ ಕೇಳಿದಾಗ ಅವರೇ ಹೇಳ್ತಾ ಇದ್ರು, ಇಲ್ಲ ಖಂಡಿತವಾಗಿಯೂ ನಾವು ನೋಡಿ ಆ ಹಲಾಲ್ ಇರೋದಿಲ್ಲ ಯಾವ್ದಿಲ್ಲ ಅಲ್ಲ ಅಂತದ್ದೇ ಪ್ರಾಡಕ್ಟ್ಸ್ ನಾವೀಗ ತಕೊಳ್ತಾ ಇದ್ದೇವೆ, ಯಾವುದೇ ಮಾಲ್ಗೆ ಹೋದ್ರು ಅಲ್ಲಿ ನಾವು ನೋಡಿ ಖರೀದಿಸ್ತೇವೆ ಅಂತ ಒಂದು ಅದರಲ್ಲಿ ಬಂದಿರೋರು ತುಂಬಾ ಜನ ಹೇಳಿದ್ರು. ಅದನ್ನ ಕೇಳಿ ತುಂಬಾ ಖುಷಿ ಆಯ್ತು, ಜನರು ಈಗ ಜಾಗೃತಿ ಆಗಿದ್ದಾರೆ ಅಂತ. ಅಂದ್ರೆ ಅವರು ಈಗ ಈ ಒಂದು ಹಲಾಲ್ ಕಟ್ ಅಂತ ಅಭಿಯಾನ ಶುರುವಾದ್ಮೇಲೆ ಅವರು ಅವೇರ್ ಆಗಿದ್ದಾರೆ ಅಂತ ಅಥವಾ ಮೊದಲಿಂದನೂ ಅವ್ರಿಗೆ ಗೊತ್ತಿತ್ತಂತ? ಈಗ ಜಾಗೃತಿ ಆಗಿದ್ದಾರೆ ಅಂತ ಅನ್ಸತ್ತೆ. ಈಗ ಎಲ್ಲ ಮಾಧ್ಯಮಗಳಿಂದನೂ ಈಗ ಪ್ರಸಾರ ಆಗ್ತಾ ಇದೆ ಅಲ್ಲ, ಹಾಗಾಗಿ ಒಂದೊಂದೇ ನೋಡಿದ್ರಲ್ಲ ಜನರು ಕೂಡ. ಜನರು ಈಗ ಯಾರು ನಾನು ಹೇಳಿದ್ದು ನೀವೇ ಯಾರು ಕೇಳೋಂಗೆ ಇಲ್ಲ, ಜನರಿಗೆ ಸ್ವತಃ ಬುದ್ಧಿ ಇದೆ, ಅವ್ರಿಗೆ ನಿರ್ಣಯ ಮಾಡುವಂತಹ ಕ್ಷಮತೆ ಇದೆ. ಹಾಗಾಗಿ ಜನರು ಇವತ್ತು ಜಾಗೃತಿ ಆಗಿದ್ದಾರೆ. ಈಗ ಅದನ್ನ ಸ್ವೀಕಾರ ಮಾಡೋದ್ರಿಂದ ಏನೆಲ್ಲ ಹಾನಿ ಆಗ್ತದೆ ಅದನ್ನು ಕೂಡ ಸರ್ಚ್ ಮಾಡ್ತಾರೆ. ಈಗ ಪಶುಸಂಗೋಪನಾ ಇಲಾಖೆ ಕೂಡ ಹೇಳಿದೆ ಅಲ್ವಾ, ಆದ್ರಿಂದ ಅವರೇ ಜಾಗೃತ ಆಗಿದ್ದಾರೆ ಅಂತ ಅನ್ನಿಸ್ತು. ಇವತ್ತು ಯುಗಾದಿ ಹಬ್ಬ, ನಾಳೆ ಹೊಸ್ತೊಡ್ಕು. ಹೊಸ್ತೊಡ್ಕು ಅಂದ್ರೆ ಎಲ್ಲಾರು ನಾನ್ ವೆಜ್ ಗೆ ಹೋಗ್ತಾರೆ. ಸೊ ನಾಳೆ ಕೂಡ ನಾನ್ ವೆಜ್ ನ ಹಲಾಲ್ ಕಟ್ ಬೇಡ ಅಥವಾ ಜಟ್ಕಾ ಕಟ್ ತಗೊಳ್ಳಿ ಅಂತ ಅಭಿಯಾನ ಮಾಡ್ತಿರುವಂತದ್ದು. ನಾಳೆ ಏನಿಲ್ಲ ಒಂದು ಅಭಿಯಾನ ಅಂದ್ರೆ ಜನಕ್ಕೆ ಏನ್ ಕರೆ ಕೊಡ್ತಿದ್ದೀರಾ? ನಾವಂದ್ರೆ ಅದು ಜನರ ಸ್ವ ಇಚ್ಛೆ ಇದೆ, ಯಾವ್ದು ತಕೊಳ್ಬೇಕು ಯಾವ್ದು ತಕೊಳ್ಬಾರ್ದು ಅವ್ರದ್ದು ಇದಿದೆ. ಆದ್ರೆ ನಾನು ಒಂದು ಅವರಿಗೆ ಅಂದ್ರೆ ನಮ್ದೇ ಏನು ಹಲಾಲ್ ಏನು ಮೀಟ್ ಇದೆ ಅಲ್ಲ ಅದನ್ನ ಬಹಿಷ್ಕಾರ ಹಾಕಿ ಜಟಕ ಇದನ್ನ ತಗೊಂಡ್ರೆ ತುಂಬಾ ಒಳ್ಳೇದು. ನಮ್ಮವರಿಗೆ ಒಂದು ಇದು ಬಿಸ್ನೆಸ್ ಆಗತ್ತೆ, ಮತ್ತೆ ನಮ್ಮವ್ರು ಮುಂದೆ ಬರ್ತಾರೆ ಅಂತವ್ರಿಗೆ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಇದೆ. ಈಗ ಇನ್ನು ಮೇಡಮ್, ಪಶುಸಂಗೋಪನೆ ಇಲಾಖೆಯಿಂದ ಒಂದು ಹೊಸ ಆರ್ಡರ್ ಮಾಡಿರುವಂತದ್ದು, ಅದರಲ್ಲಿ ಈ ಹಲಾಲ್ ಕಟ್ಟು ಅಥವಾ ಜಟ್ಕಾ ಕಟ್ಟು ಒಂದು ವಿವಾದದ ನಡುವೆ ಒಂದು ಹೊಸ ಆರ್ಡರ್ ಆಗಿದೆ. ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು, ಅವುಗಳನ್ನ ಸಾಯಿಸಬೇಕಾದ್ರೆ ಅಂತ. ಇದು ಈ ಟೈಮಲ್ಲಿ ಎಷ್ಟು ಯೂಸ್ಫುಲ್ ಆಗ್ತದೆ?
ಖಂಡಿತ ಒಳ್ಳೇದಿದೆ, ಇದರಲ್ಲಿ ಯಾವುದೇ ಹಲಾಲು ಬರೋದಿಲ್ಲ. ಹಲಾಲ್ ಅಂದ್ರೆ ಅವಾಗ ಗೊತ್ತಾಗತ್ತೆ ನಿಜವಾದಿ ಅವ್ರ ಪಾಲನೆ ಮಾಡ್ತಾರ ಏನು. ಯಾಕಂದ್ರೆ ಆರೋಗ್ಯ ಇಲಾಖೆನೆ ಹೇಳಿದೆ, ಪಶುಸಂಗೋಪನೆ ಇಲಾಖೆನೆ ಹೇಳಿದೆ ಅಂದ್ರೆ ಅದು ಸರಿ ಇರ್ತದೆ ಅಲ್ವಾ. ಅದನ್ನ ಇವ್ರು ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ತಾರೆ ಅಂದ್ರೆ ತಂದೆ ಒಂದು ಹಿಡ್ಕೊಂಡು ಹೋಗ್ತಾರ, ಇವಾಗ ಎಲ್ಲ ಹೊರಗೆ ಬರ್ತದೆ, ಒಳ್ಳೇದೇ ಇದೆ. ಅದನ್ನ ಎಲ್ಲರೂ ಕೂಡ ಪಾಲನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಅಭಿಯಾನ ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ? ಖಂಡಿತ ಜನರು, ನಾವು ಅಭಿಯಾನ ಮಾಡ್ತಾ ಇಲ್ಲ, ಜನರೇ ಜಾಗೃತಿ ಆಗ್ತಾ ಇದ್ದಾರೆ. ಜನರು ಇವತ್ತು ಜಾಗೃತಿ ಆಗಿ ಅವರಿಗೆ ಸ್ವಇಚ್ಛೆ ಇದೆ, ನಾನು ಯಾವ ಆಹಾರ ಎಲ್ಲರ ಹಕ್ಕಿದೆ, ಏನು ತಿನ್ಬೇಕೇನು ಅವ್ರಿಗೆ ಬಿಟ್ಟಿದ್ದು. ವ್ಯವಹಾರ ಮಾಡುವಾಗ ಜಾಗರೂಕರೇ ವಹಿಸಿ ನಮ್ಮ ರಕ್ಷಣೆ ಮತ್ತು ಧರ್ಮದ ರಕ್ಷಣೆ, ದೇಶದ ರಕ್ಷಣೆ ಹಿತದೃಷ್ಟಿಯಿಂದ ಜಾಗರೂಕರಾಗೋಣ ಅಂತ ಹೇಳಿ ನಾನು ಇವತ್ತು ಹಬ್ಬದ ಮೂಲಕ ಎಲ್ಲ ಹಿಂದೂ ಬಾಂಧವರಿಗೂ ಕರೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಮತ್ತು ವಿನಂತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಭವ್ಯಗೌಡ ಅವರ ಮಾತುಗಳು ಒಟ್ಟಿನಲ್ಲಿ ಏನು ನಮ್ಮ ಒಂದು ಧಾರ್ಮಿಕ ಆಚರಣೆಗಳು ಏನಿದೆ ಇವುಗಳನ್ನ ಪಾಲನೆ ಮಾಡಬೇಕು. ಸೊ ಈಗಾಗಲೇ ನಾವು ಹಲಾಲನ್ನ ಬಾಯ್ಕಾಟ್ ಅನ್ನ ಮಾಡ್ತಿದ್ವಿ, ಜನರು ಕೂಡ ಅವರೇ ಸ್ವಯಂ ಪ್ರೇರಿತವಾಗಿ ಹಲಾಲನ್ನ ಬಾಯ್ಕಾಟ್ ಮಾಡಿ ನಮ್ಮ ದೇಸಿ ಅಂದ್ರೆ ಪ್ರಾಡಕ್ಟ್ ಗಳನ್ನ ತೆಗೆದುಕೊಂಡು ತಿಳಿದಂತದ್ದು, ಇದು ನಿಜವಾಗ್ಲೂ ನಮಗೆ ಖುಷಿ ಆಗ್ತಿದೆ ಅನ್ನುವಂತಹ ಮಾತುಗಳನ್ನ ಕೂಡ ಇವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹಲಾಲ್ ಬ್ಯಾನ್ ಬಗ್ಗೆ ಮಾಜಿ ಸಿಎಂ ಡಿವಿಎಸ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಾಚರಣೆ ವ್ಯಕ್ತಿಯ ವೈಯಕ್ತಿಕ ವಿಚಾರ ಅಂತ ಹೇಳಿದ್ದಾರೆ ಡಿವಿ ಸದಾನಂದ ಗೌಡ. ಇದರಲ್ಲಿ ಮೂಗು ತೂರಿಸುವ ಕೆಲಸವನ್ನ ಯಾರೂ ಮಾಡಬಾರದು ಅಂತ ಹೇಳಿದ್ದಾರೆ ಡಿವಿ ಸದಾನಂದ ಗೌಡ. ಯಾವ ಧರ್ಮದ ಮೇಲೂ ಪ್ರಹಾರವನ್ನ ಮಾಡುವಂತಹ ಕೆಲಸ ಇಲ್ಲಿ ನಡೆದಿಲ್ಲ. ಸಂವಿಧಾನ ಒಪ್ಪದ, ಕೋರ್ಟ್ ಆದೇಶ ಒಪ್ಪದ ಒಂದು ವರ್ಗ ಇದೆ. ಪರೋಕ್ಷವಾಗಿ ಮುಸ್ಲಿಮರ ವಿರುದ್ಧ ಡಿವಿಎಸ್ ಸಿಡಿಮಿಡಿಗೊಂಡಿದ್ದಾರೆ. ಗೂಂಡಾಗಿರಿ ಮೂಲಕ ಭಯೋತ್ಪಾದಕರಿಗೆ ಬೆಂಬಲ ನೀಡುವ ಕೆಲಸ ಇವುಗಳಿಂದ ನಡೀತಾ ಇದೆ. ಈ ರೀತಿಯಾದಂತಹ ಗೂಂಡಾಗಿರಿ ನಡೆದಾಗ ಸಮಾಜ ಇದಕ್ಕೆ ಪ್ರತಿಕ್ರಿಯಿಸಿದೆ ಅಷ್ಟೇ. ಸಮಾಜದಲ್ಲಿ ಈ ರೀತಿಯ ಗೊಂದಲ ಹುಟ್ಟು ಹಾಕಿದವರೇ ಇದನ್ನ ಪ್ರಶ್ನಿಸಿರುವುದು ಹಾಸ್ಯಾಸ್ಪದ. ಬುದ್ಧಿವಾದ ಹೇಳುವ ಮೊದಲು ತಮ್ಮ ವರ್ತನೆಯನ್ನು ಸರಿ ಮಾಡಿಕೊಳ್ಳುವುದು ಉತ್ತಮ ಅಂತ ಹೇಳಿದ್ದಾರೆ ಡಿವಿ ಸದಾನಂದ ಗೌಡ. ಈಗ ನನಗಿರುವಂತದ್ದು ಒಂದೇನು ಪ್ರಶ್ನೆ ಅಂತ ಹೇಳಿದ್ರೆ, ಸಂವಿಧಾನದಲ್ಲಿ ಹೇಳಿದನ್ನು ಒಪ್ಪಿಕೊಳ್ಳಲ್ಲ, ಕೋರ್ಟ್ ಆದೇಶಗಳನ್ನು ಒಪ್ಪಿಕೊಳ್ಳಲ್ಲ, ತನ್ನದೇ ಆದಂಥ ಒಂದು ಗೂಂಡಾಗಿರಿಗಳ ಮುಖಾಂತರ ಬೇರೆ ಬೇರೆ ರೀತಿಯ ಭಯೋತ್ಪಾದನಾ ಚಟುವಟಿಕೆಗೆ ಬೆಂಬಲ ಕೊಡುವಂಥವರಿಂದ ಯಾವುದೇ ಪಾಠಗಳನ್ನು ನಾವೇನು ಕಲಿಬೇಕಾಗಿಲ್ಲ. ಅಂಥ ಸಂದರ್ಭದಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ತಾವು ಕೂಡ ಏನು ಕಾರ್ಯಾಚರಣೆ ಮಾಡಬೇಕು ಅದಕ್ಕೆ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಆದ ಕಾರಣ ಇದನ್ನು ಹುಟ್ಟು ಹಾಕುವವರು, ಇವತ್ತು ಯಾರು ಹಿಂಗೆ ಮಾಡಬಾರ್ದಿತ್ತು ಅಂತ ಬುದ್ಧಿ ಹೇಳ್ತಾರಲ್ಲ, ಅವರೇ ಇದನ್ನೆಲ್ಲ ಹುಟ್ಟು ಹಾಕಿದ್ದು. ಅವರಿಗೆ ಕೌಂಟರ್ ಆದ ಕಾರಣ ಇದು ಸಣ್ಣ ರೀತಿಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ನಡೀತು. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.